ತಿರುಗುವ ಮುಳ್ಳುಗಳಿಗೆ ಗೊತ್ತಿಲ್ಲ ನಾವೇಕೆ ತಿರುಗುತ್ತಿದ್ದೇವೆ ಎಂದು. ಯಾಂತ್ರಿಕವಾಗಿ ತಿರುಗುವುದು ಒಂದೇ, ಮುಳ್ಳುಗಳ ಕೆಲಸ ಶೆಲ್ಲಿನಲ್ಲಿ ಶಕ್ತಿ ಇರುವ ತನಕ. ಬದುಕು ಯಾಂತ್ರಿಕವಾಗಬಾರದು ಗೋದಾವರಿ ದೇವಿ, ಸಾಂಸ್ಕೃತಿಕವಾಗಬೇಕು ಅಂದಾಗ ತಾಂತ್ರಿಕತೆ ತತ್ತೊಡದಲ್ಲಿ ಸಾಗುವುದು ಸಂಸಾರದ ಬಂಡಿ ಸುಗಮವಾಗಿ. ಮಿಸ್ಸಸ್ ಗೋದಾವರಿ ಶಶಿಕಾಂತ್ ಗೌಡ. ಸಾಂಸ್ಕೃತಿಕವಾಗಿ ನನ್ನನ್ನು ಕಟ್ಟಿಕೊಂಡು ಯಾವ ಸುಖವನ್ನು ಅನುಭವಿಸದ ನೀವು ಯಾವ ಕಾರಣಕ್ಕಾಗಿ ನನ್ನನ್ನು ಮದುವೆ ಆದ್ರಿ? ಒನಕ್ಕೊಂದು ಮರ, ಮನೆಗೊಬ್ಬ ಮಗಳಿರಬೇಕಾಗಿರುವಂತೆ ಮನೆಗೊಬ್ಬಳು ಮಡದ ಅವಶ್ಯಕತೆ ಇತ್ತು. ಆದರೆ ಕಲ್ಯಾಣ ಯಾರದಾಯ್ತಂತ ಹೇಳುದು ಸ್ವಲ್ಪ ಕಷ್ಟ ಅಷ್ಟೇ. ಆಗರ್ಭ ಶ್ರೀಮಂತರ ಸೊಸೆಯಾಗಿ ತಮಗಿರುವ ಕೊರತೆಯೇನಾದ್ರೂ ಹೇಳ್ಕೋದಾವರಿ. ರೊಕ್ಕ ರೂಪಾಯಿಗಳಿಲ್ಲವೆ, ಆಳು ಕಾಳುಗಳಿಲ್ಲವೆ, ಕರ್ಪು ದೌಲತ್ತುಗಳಿಲ್ಲವೆ. ಹೆಣ್ಣಿಗೊಂದು ಗಂಡು, ಗಂಡಿಗೊಂದು ಹೆಣ್ಣನ್ನು ಎಲ್ಲರೂ ಹಿರಿಯರು ಸೇರಿ ಒಟ್ಟುಗೂಡಿಸಿ ಅವರನ್ನು ಜೋಡು ಮಾಡಿರ್ತಾರೆ ವಿನಃ ಯಾವ ವಜ್ರ ವೈಡೂರಿ ಬಂಗಾರ ಹಣ ಆಭರಣಕ್ಕೋಸ್ಕರ ಅವರನ್ನು ಜೊತೆ ಮಾಡಿರುವುದಿಲ್ಲ. ಹಣ ಬಂಗಾರ ಅವುಗಳ ಜೊತೆ ಗಂಡನ ಆಸೆಯನ್ನು ಈಡೇರಿಸಿಕೊಳ್ಳದಾಗತ್ತೇನ್ರಿ? ಹೋಗಲಿ ಬಿಡು ಗೋದಾವರಿ, ಮಹತ್ತಿಗೆ ಮೆತ್ತು ಬೆಸುತ್ತ ಹೊರಟರೆ ಅಂತ್ಯವಿರಲಾರದು. ಮುಂಜಾನೆ ಹನಿಗಳ ಇಬ್ಬನಿ ಹನಿ ಪಳಪಳ ಹೊಳೆಯುವಂತ ಈ ನಿನ್ನ ಮುದ್ದಾದ ಸೌಂದರ್ಯ ಕನಿಯಿಂದ ಸಂಗೀತ ರಸಲರಿ ಹರಿಯಬಾರದೆ ಜೋಗದ ಸಿರಿ ಜಲಪಾತದಂತೆ. ಅಂದ್ರೆ ಸಮಯದ ಗೊಂಬೆ ಸೂತ್ರಧಾರಿಯಾಗಿ ಮಾತ್ರ ನನ್ನನ್ನು ಕುಣಿಸಲು ನೋಡುತ್ತಿದ್ದೀರಾ? ಮದ್ಯದ ಮಲ್ಲಿನಂತೆದ್ದು ಪುರುಷ ಮೈತೊಳೆದ ಪುರುಷರಿಗೆ ಸಂಗೀತ ಸದೇ ಸಂಗೀತ ಸವಿದ ಹೋದರೆ ರಸಭಂಗಾದಂತಲ್ಲವೇ ಗೋದಾವರಿ. ಒಂದೇ ಒಂದು ಸುಮಧುರವಾದ ಗೀತೆ ಒಮ್ಮೆ ಬರಲಿ. ಇಂಥ ಮಾತಿಗೆ ಏನು ಕಡಿಮೆ ಇಲ್ಲ, ಇರ್ಲಿ ಬಿಡ್ರಿ. ಇವತ್ತಾದ್ರೂ ಸ್ವಲ್ಪ ಮನೆಗೆ ಬೇಗ ಬರ್ತೀರಾ? ಮುಂಜಾನೆ ಮೂಡಿ ಬರಬೇಕಾದ ಆ ಸೂರ್ಯನೇ ಇನ್ನು ಉದಯಿಸಿಲ್ಲ, ಇನ್ನು ರಾತ್ರಿ ಬರಬೇಕಾದ ಚಂದ್ರನಿಗಾಗಿ ಕಾಯಬೇಕೇ? ಕಾಂತ ಹಾಡು ಹಾಡು, ಅರಗಿಳಿಯಾಗಿ ನರ್ತಿಸು, ನವಿರಾಗಿ ಅಪ್ಪು
ನೋಡಪ್ಪ, ಸಣ್ಣ ಸೌಕರ್ ಕೆಲಸ ಐತೆ ಅಂತ ಹೇಳಂತ ನಿನ್ ಗೊತ್ತಾಯ್ತಲ್ಲ, ಮನ್ಯಾಗ ಹೆಂಡತಿ ಅದಾಳ ಅನ್ನೋ ಖಬರ್ ಇಲ್ದ ಹೆಂಡತಿ ಸುಖ ಪಡಿಬೇಕು, ಸೌಂದರ್ಯ ಸವಿಬೇಕು ಅನ್ನ ಪೂರ್ಣ ಗುರ್ತು ಇಲ್ಲಾರ್ದಂಗ ಮಾತಾಡ್ತಾರ. ಯಾವ ಜನ್ಮದಾಗ ಪಾಪ ಮಾಡಿ ಈ ಮನೆಗೆ ಬಂದಿದ್ನ ಏನು? ನನ್ನ ಪರ್ಮದ ಕಲಾ ನನ್ನ ಕಾಪಾಡಕತ್ತೈತಿ ಅಂದಮೇಲೆ ನೀನ ಹೇಳು, ನಿಮ್ಮ ಯಜಮಾನ್ರಿಂದ ನಾನು ಯಾವ ಸುಖ ಕಂಡೀನಿ? ಹೋಗ್ಲಿ ಬಿಡ್ರಿ ಅವ್ವ, ಯೋಗಿದ ಯೋಗಿಗೆ ಜೋಗಿದ ಜೋಗಿಗೆ ಯಾರ್ಯಾರು ಹಣಿಬಾರ್ದಾಗ ಆ ದೇವ್ರು ಏನ್ ಬರ್ದಿರ್ತಾನೋ ಯಾರಿಗ ಗೊತ್ತು? ಅದಾಗಾಕ ಬೇಕಲ್ರಿ ತಾಯಿ. ಯವ್ವ ಹಾಲ್ ತಗೊಳ್ರಿ ಅವ, ನಾ ಬರ್ತೇನೆ. ನಿಂತ್ಕೊಳ್ಳೋ ರಾಮು, ಯಾಕ ಹಂಗ ಹೊಂಟಿ ಅಲ್ಲ, ಯಾಕ ನನ್ ಜೊತೆ ಮಾತಾಡಕ ನಿನ್ಗ ಮನಸ್ಸಿಲ್ಲ? ಹಂಗೇನಿಲ್ರಿ ಅವ್ವ, ನಾ ಬಂದ ಕೆಲಸ ಮುಗೀತು, ಇನ್ನ ಮನೆಗ್ ಹೋಗಿ ಜಳಕ ಮಾಡಿ ಮ್ಯಾಲಿನ ತೋಟಕ್ಕೆ ಹೋಗುದೈತ್ರಿ ಅವ್ವ. ನಿಂತ್ಕೋ ರಾಮು, ನೋಡು ಮಾತಿಗೊಮ್ಮೆ ಅವ್ವರ ಅವ್ವರ ಅಂತ ಕರೆಯಕ್ ಹೋಗ್ಬೇಡ, ನನ್ ಮನ್ಸಿಗೆ ಬಹಳ ಬೇಜಾರಾಗ್ತದೆ. ಪ್ರೀತಿಯಿಂದ ಗೋದಾವರಿ ಅಂತ ಕರೆದ್ರ ಸಾಕು. ಹಂಗ್ ಅನ್ನಕ್ ಬರ್ದೈತ್ರಿ ತಾಯಿ? ಅಣ್ಣ ಹಾಕು ದನ್ಯಾರ ಮನೆ ಸೊಸೆ ಅಂತಂದ್ರ ನನ್ನ ಪಾಲಿಗೆ ಹಣದವ್ ಇದ್ದಂಗ್ರಿ ವಾ, ಹಣದವ್ ಇದ್ದಂಗ. ಎಷ್ಟೋ ಆದ್ರೂ ನೀವು ದೊಡ್ಡವ್ರ, ನನ್ನ ದುಡಿಸಿಕೊಳ್ಳೋರ. ಆದ್ರೆ ಏನಾಯ್ತು ರಾಮು, ಒಂದು ದಿನಾರ ನಿನ್ನ ನಾನು ಕೆಲಸದವನು ಅಂತ ತಿಳ್ಕೊಂಡಿನಿ. ಅದು ನಿಮ್ಮ ದೊಡ್ಡ ಗುಣ ರೀ ತಾಯಿ. ಯವ ಹಾಲ್ ತಗೊಳ್ರಿ. ಹಾಲ್ ತಗೊಳ್ಳೋದಾನ ಅಷ್ಟೇ ಇರ್ಲಿ, ದೊಡ್ಡ ಗುಣ ಅಲ್ಲ, ಯಾಕಂದ್ರ ನಿನ್ನ ಮೇಲೆ ನಾನು ಅಷ್ಟ ಅಭಿಮಾನ ಇಟ್ಕೊಂಡೀನಿ. ಯವ್ವ ಬೇಳೆ ಬಾಳಾದ್ರಿ ಯವ್ವ, ನಾ ಬರ್ತೇನ್ರಿ, ಹಾಲ್ ತಗೊಳ್ರಿ. ಏ ನಿಂತ್ಕೊಳ್ಳ ರಾಮು, ಯಾಕೆ ಇಷ್ಟ ಅವಸರ ಮಾಡಕತ್ತಿದಿ? ಹೆಂಗೂ ಹಾಲ್ ತಂದಿದಿ, ಒಳಗ್ ಹೋಗಿ ಅದಕ್ಕ ಚೆಂದಾಗಿ ಅಲಕ್ಕಿ ಹಾಕಿ ಸಕ್ರಿ ಹಾಕಿ ಬಿಸಿ ಬಿಸಿಯಾಗಿ ಕಾಸ್ಕೊಂಡು ಬರ್ತೀನಂತ ಕುಡಿ ಅಂತೀವಿ ಸ್ವಲ್ಪ ನೀ. ಏ ಬ್ಯಾಡ್ರಿ ಅವ್ವ, ಇಂಥ ಉಪಚಾರಕ್ಕೆ ನನ್ನಂತ ಬಡವಿಗೆ ಆಗ್ಬೇಕ್ರಿ ಅವ್ವ? ಏನೋ ಇದ್ರ ರಾತ್ರಿ ನಾಗಿನ ಸಾಂಬಾರ್ ಸಾರ್ ಕೇಳ್ಬೇಕಂತ ಮಾಡಿದ್ದೆ, ಆದ್ರ ನೀವು ಹಾಲು ಕೊಡ್ತೇನೆ ಅಂದ ಮೇಲೆ ಅದನ್ನೂ ಕೇಳಕ್ ನನಗ್ ಮನಸ್ಸಿಲ್ದಂಗ ಆಗಿದ್ರಿ ಅವ್ವ. ನಾ ಬರ್ತೇನ್ರಿ ಅವ್ವ. ನಾನು ಈ ಮನಿ ಯಜಮಾನಿ ಅದೀನಿ, ನಾ ಹೇಳ್ದಂಗ ನೀ ಕೇಳ್ತಾ ಇರ್ಬೇಕು, ಗೊತ್ತೈತಿಲ್ಲ? ನಾ ಹೆಂಗ್ ಹೇಳ್ತೀನಿ ಹಂಗ ಕೇಳ್ಕೊಂಡು ಇರ್ಬೇಕು ಈ ಮನ್ಯಾಗ. ಹೌದ್ರಿ ಅವ್ವ, ಹೌದ, ನಿಮ್ಮ ಮಾತು ಕರೆ ಐತಿ. ಆದ್ರ ಅನ್ನ ಇಟ್ಟ ಮನೆ ಬಂಗಾರದಂತ ವ್ಯಾಳೆ, ವ್ಯರ್ಥ ಹಾಳಾಗಬಾರ್ದು ಅನ್ನೋದು ನನ್ನ ಧರ್ಮ ರೀ ತಾಯಿ. ಧರ್ಮದ ದುಡಿಮೆ ಬಿಟ್ಟ ಕರ್ಮದ ಕಾಲಹರಣ ಮಾಡಕ ನನ್ನ ಮನಸ್ಸು ಒಪ್ಪಂಗಿಲ್ರಿ ಅವ್ವ. ಅಂದ್ರ ರಾಮ ನನ್ನ ಮಾತಂದ್ರ ನಿನಗ ಕಾಲಹರಣದ ಭಾವನೆ ಅಂತ ತಿಳ್ಕೊಂಡು ಏನ ಮಾಡ್ತೀನಿ ತಾಯಿ? ದಿನ ತರುವಂಗ ಹಾಲು ತಂದೇನಿ, ಕೊಟ್ಟು ಮನಿಗೆ ಹೊಂಟೇನಿ. ಸುಮ್ ಸುಮ್ ನಾನ್ ನಿಂತ ವ್ಯಾಳೆ ಹಾಳು ಮಾಡುವುದು ಯಾಕಂತ ಹಂಗ ಅನ್ರಿ ಅವ್ವ. ಇನ್ನ ಮತ್ತ ಬ್ಯಾರೆ ಏನರ ಕೆಲಸ ಇದ್ರೆ ಹೇಳ್ರಿ ಅವ್ವ, ಅದನ್ನಷ್ಟು ಮಾಡೋಕೆನಿ ತಾಯಿ. ನನ್ನ ಹೊಟ್ಟಾಗಿನ ಸಂತ ಯಾರ ಹತ್ರ ಹೇಳ್ಕೊಳ್ಳಿ, ನೀರ್ ಎಡ್ಕೆ ಆದ್ರ ಯಾರ ಹತ್ರ ಹೋಗಿ ನೀರ್ ಕುಡಿಬಹುದು, ಹೊಟ್ಟಿ ಹಸಿವಾದ್ರ ಯಾರ ಹತ್ರ ಹೋಗಿ ರೊಟ್ಟಿ ಕೇಳ್ಕೊಂಡು ತಿನ್ಬಹುದು, ಆದ್ರ ಗಂಡ ಸುಖ ಕೊಡವಲ್ಲ, ಯಾರಾದ್ರೂ ಸುಖ ಕೊಡುವ ಅಂತ ಹೇಳಿದ್ರೆ ಕೊಡ್ತಾರೆ? ಗಂಡನ ಹತ್ರ ಇಲ್ಲಾರದ ಸುಖ ನನ್ ಯಾರ ಹತ್ರ ಹೋಗಿ ಹೆಂಗೆ ಹೇಳ್ಕೊಳ್ಳಿ ರಾಮು ನನ್ನ ಸಂತ? ನಿಮ್ಮ ಮಾತಕ್ಕೂ ಬಹಳ ವಿಚಿತ್ರ ಅನ್ಸಕತ್ತ ನನಗ. ವಿಚಿತ್ರ ಅಲ್ಲ ರಾಮು, ಇದು ಸಚಿತ್ರ. ಯಾಕಂದಿ ತಾಳಿ ಕಟ್ಟಿದ ಗಂಡದ ಹೆಂಡತಿ ಸುಖನ ಕಾಣವಲ್ಲ. ಇದೇನ್ ಕಟ್ಟೆನಲ್ಲ ನನ್ನ ಗಂಡ ತಾಳಿ ಕೊಳ್ಳಾಗ, ಇದು ಬಹಳ ಭಾರ ಆಗಿ
ಹಾಡ್ಬೇಡ್ರಿ ತಾಯಿ. ಇವ ಹೆಣ್ಣಿಗೆ ಗಂಡ ಅಂದ್ರ ಮರ್ಯಾದೆ ಮುಚ್ಕೊಳ್ಳಕ ಉಟ್ಕೊಂಡಿರುವ ಸೀರಿದ್ದಂಗ್ರಿ. ಇವ ಗಂಡ ಅನ್ನುವಂತ ಸೀರಿ ಈ ಹೆಣ್ಣಿನ ಮೈ ಮೇಲೆ ಐತಂತ ಹೆಣ್ಣಿನ ಮಾನ ಮರ್ಯಾದೆ ಮುಚ್ಚೈತಿ. ಇಲ್ಲಾಂದ್ರೆ ಎಲ್ಲಿದ್ರಿ ವಾ ಹೆಣ್ಣಿಗೆ ಮಾನ ಮರ್ವಾದಿ. ಮೈ ಮೇಲೆ ಮನ ಬಂಗಾರಿದ್ರು ಹೆಣ್ಣಿನ ಮರ್ವಾದಿರುದು ತುಣಕ ಬಂಗಾರದ ತಾಳಾಗ್ರಿ. ವಾ ತುಣಕ ಬಂಗಾರದ ತಾಳಾಗ. ಏ ರಾಮು ಈಗಿನ ಕಾಲದ ಮರ್ಯಾದೆ ಏನ್ ಕೇಳ್ತಿ? ಹಣ ಹಣ ಇದ್ರೆ ಸಾಕು, ಮಾನ ಮರ್ಯಾದೆ ಅನ್ನೋದು ಕಾಲ ಕೆಳಗ ಬೀಳ್ತೈತಿ. ಹೌದ್ರಿ ವಾ ಹೌದು, ನಿಮ್ಮ ಮಾತು ಖರೆ ಐತಿ. ಆದ್ರ ಅದ ಮರ್ಯಾದಿಗೆ ತನ್ನ ಮರ್ಯಾದಿಗೆ ಕುಂದ ಬರ್ತೈತಿ ಅಂತ ಗೊತ್ತಾದ್ರ ಒಂದೇ ಒಂದ್ ಸಲ ಕಾಲ್ ಹಿಡಿದು ಎಳದ್ರ ಸಾಕ್ರಿ, ದುಡ್ಡು ಇದ್ದವ್ರಿಗೆ ಎದ್ದು ಉಸಿರು ತಗೊಳಕ ಮೈಯಾಗ ಶಕ್ತಿ ಇರಂಗಿಲ್ಲ ರೇ ತಾಯಿ. ರಾಮು ಯಾಕೆ ಹಿಂಗ್ ಮಾತಾಡಕತ್ತಿ? ಇಷ್ಟ ನಾ ಬಿಚ್ಚಿ ಹೇಳಿದ್ರು ನನ್ನ ಮನಸ್ಸಿನ ಭಾವನೆ ನಿನ್ಗೆ ಇನ್ನೂ ಅರ್ಥ ಆಗ್ಲಿಲ್ಲ. ಅರ್ಥ ನನಗೆಲ್ಲ ಅರ್ಥ ಆಗೈತ್ರಿ. ಏವಾ ಕಪ್ಪಿ ಕಮಲದ ಹೂವಿನ ಮೇಲೆ ಕೂತಿದ್ರು ಅದರ ಚಿತ್ತ ಹಾರಾಡು ಹುಳದ ಮೇಲೆ ಇರ್ತೈತಿ. ಆದ್ರ ಕಪ್ಪಿಗೇನು ಗೊತ್ತ್ರಿ ವಾ ಕಮಲದ ಹೂವಿನ ಬೆಲೆ? ರಾಮು ನಾ ಒಂದ್ ಮಾತು ಕೇಳ್ತೀನಿ, ನೀನ್ ನಡೆಸ್ಕೊಡ್ತೀಯ? ಕೇಳ್ರಿ ತಾಯಿ ಕೇಳ್ರಿ, ನೀವು ಕೇಳೋ ಮಾತ ಒಂದಲ್ಲ ನೂರ್ ಸಲ ಚಂದಂಗೆ ವಿಚಾರ ಮಾಡಿ ಕೇಳ್ರಿ. ನೀವು ಕೇಳೋ ಮಾತ ನ್ಯಾಯ ನೀತಿ ರೀತಿ ಅನ್ನುವಂತ ಧರ್ಮದ ದಾರಿಯಾಗಿದ್ರ ನನ್ನ ಮೈ ಮೇಲಿನ ಚರ್ಮ ತೆಗೆದು ನಿಮ್ಗೆ ಚಪ್ಪಲ್ ಬೇಕಾದ್ರೆ ಮಾಡಿಸ್ಕೊಡ್ತೀನಿ. ವಾ ಕೇಳ್ರಿ ನೋಡ್ರ ರಾಮು, ಕೈ ಹಿಡಿದ ಗಂಡ ನಾಲ್ಕು ಗೋಡಿ ಮಗ್ಗೆ ಹೆಂಡತಿ ಸುಖ ಕಾಣದ ಸೌಂದರ್ಯವನ್ನು ಅರಿಲಾದ ಸುಖ ಸಂತೋಷ ಏನು ಅಂತ ಕೇಳೋಣವಲ್ಲ. ಹೆಂಡತಿ ಬಗ್ಗೆ ಕ್ಷಣಿಕ ಸುಖಕ್ಕಾಗಿ ವಿಚಾರ ಮಾಡವಲ್ಲ. ಅಂದಮೇಲೆ ನನ್ನ ಮನಸ್ಸಿನ ಭಾವನೆ ನನ್ನ ಮನಸ್ಸುಳ ವಿಚಾರ ಈ ಪ್ರಪಂಚಿಕ ಹೆಂಗೆ ಗೊತ್ತಾಗ್ಬೇಕು ರಾಮು? ನಾ ನನ್ನ ಮನಸ್ಸಿನ ಭಾವನೆ ಈ ಪ್ರಪಂಚಿಕ ಹೆಂಗೆ ತಿಳಿಸಿ ಹೇಳಬೇಕು? ಹೊರಗಿನ ಪ್ರಪಂಚ ತಗೊಂಡ ನೀವೇನು ಮಾಡ್ತೀರಿ ತಾಯಿ? ಬಗ್ಗಿ ನಡೆದ್ರ ಸೊಟ್ಟ ಅನ್ನತತಿ, ಸೆಟದ್ರ ನಡೆದ್ರ ಸೊಕ್ಕು ಅನ್ನತತಿ ಪ್ರಪಂಚ. ನಾವು ಮಾತ್ರ ನಮ್ ನಮ್ಮ ರೀತಿ ನೀತಿ ರಿವಾಜಿಂದ ನಮ್ಮ ಮನಸ್ಸು ಒಪ್ಪೋ ಹಂಗ ಬದುಕಿದ್ರ ಆ ಶಿವ ಮೆಚ್ಚತಾನ್ರಿ ತಾಯಿ, ಆ ಶಿವ ಮೆಚ್ಚತಾನ. ಶಿವ ಎಲ್ಲ ದನ ನಿನ್ನ ಶಿವ, ನಿನ್ನ ಶಿವ ಏನಾದ್ರೂ ಕಣ್ಣು ತೆರೆದು ಈ ಹೆಣ್ಣನ್ನೊಮ್ಮೆ ನೋಡಿದ್ನು ಅಂದ್ರ ಮಕ್ಕಳಂತೂ ಕೊಡೋದಾಗ್ಲಿಲ್ಲ. ಆದ್ರ ಪಡ್ಕೊಂಡ ಗಂಡನ್ ಗೀತರ ನನಗ ಮಕ್ಕಳು ಆಗ್ತಾವು ಅನ್ನೋ ಭರವಸೆ ಐತಿ. ಆ ಶಿವ ಬಂಜಿ ಅನ್ನೋ ಎರಡು ಅಕ್ಷರ ಹೋಗ್ಲಾಡಿಸಿ ನನ್ನ ಹೊಟ್ಟೆಗ್ ಹುಟ್ಟಿಸ್ತಾನೋ ಅನ್ನೋ ನಂಬಿಕೆ ನನಗೈತಿ. ಆದ್ರ ನಿಮಗ ಅದಕ್ಕ ನಾ ಏನ್ ಮಾಡ್ಬೇಕ್ರಿ ತಾಯಿ? ನೋಡ್ರಾಮು ಬಂಜಿ ಅನ್ನೋ ಎರಡು ಅಕ್ಷರ ನಿನ್ನಿಂದ ಹೊಕ್ಕಿತಿ ಅನ್ನೋದು ಗೊತ್ತಾಗೈತೆ. ಯಾಕಂದ್ರ ನನ್ನ ಗಂಡಂತೂ ಯಾವ ಸುಖನ ಕೊಡ್ಲಿಲ್ಲ, ಯಾವ ವ್ಯವಚಾರನೂ ನನ್ನ ಜೊತೆ ಮಾಡ್ಲಿಲ್ಲ. ದಯವಿಟ್ಟು ನನ್ನ ಹೊಟ್ಟೆಗ ಕೂಸು ಕರ್ಣಿಸಿ ಕೊಡು ಅಂತ ನಿನ್ ಕಾಲ್ ಹಿಡಿದು ಬೇಡ್ಕೊ. ತಾಯಿ ಎಂತ ಏನು ಕಾರ್ಯಕ್ಕ ಮನಸ್ಸು ಮಾಡಿ ಹೇಸಿಗೆ ತಿನ್ನುವಂತ ಕೆಲಸ ನನ್ನ ಕೈಯಿಂದ ಮಾಡಿಸ್ಬೇಕಂತ ಮಾಡಿರಿ ತಾಯಿ? ಇವ ಹಾದ್ರ ಮಾಡಿ ಮಕ್ಕಳನ್ನ ಆಡದ ಹಾದಿಗೆ ಬಿಟ್ಟ ಈ ಸಮಾಜಕ್ಕೂ ಈ ದೇಶಕ್ಕೂ ಕಂಟಕರನ್ನಾಗಿ ಮಾಡುವುದಕ್ಕಿಂತ ಸಾಯು ತನಕ ಬಂಜಿಯಾಗಿರುವುದು ಎಷ್ಟೋ ಮೇಲ್ರಿ ತಾಯಿ, ಎಷ್ಟೋ ಮೇಲು. ಮಹಾತ್ಮ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸ್, ಬುದ್ಧ, ಬಸವ, ಅಲ್ಲಮ್ಮ, ಅಂಬೇಡ್ಕರ್ ಇಂಥ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ಕೊಟ್ಟ ಮಹಾ ಮಾತೆಯರೇ ನಾನು. ಇಂಥ ಹೆಮ್ಮೆಯ ನಾಡಿನಾಗ ಹುಟ್ಟಿದ ನೀವು ಇಂಥ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ನೀಡಿದ್ರು ಚಿಂತೆ ಇಲ್ಲ. ಗರತಿ ಗಂಗಮ್ಮಳಾಗಿ
ಮಾನವತರ ಮನೆಯ ಸಸಿಯಾಗಿ ಧರ್ಮ ದೇವತೆಯಾಗಿ ಬರಬೇಕ್ರಿ ಅವ ನೀವು. ಹಾದರದ ಬಗ್ಗೆ ನನಗೆ ತಿಳಿಸಿ ಹೇಳಬೇಡ. ಹಿಂದಿನ ತ್ರೇತಾಯುಗ ಮಹಾಭಾರತದಲ್ಲಿ ನಡೆದ ಘಟನೆ ನಿನಗಿನ್ನು ಗೊತ್ತಿಲ್ಲ ಅಂತ ಕಾಣಿಸುತ್ತದೆ. ದಾನ ಶೂರ ಕರ್ಣ ವೀರ ಶೂರ ಅಂತ ಹೆಸರು ಮಾಡಿಕೊಂಡ ಕಳಂಕಿಗೆ ಯಾರ ಜನ್ಮ ಕೊಟ್ರು? ಆ ಸೂರ್ಯನಿಂದ ಒಪ್ಪಿಕೊಂಡು ತನ್ನ ತಾಯಿ ಜನ್ಮ ಕೊಟ್ಲು. ಈಗಾದ್ರೂ ಹೇಳು, ಈಗ ಹೇಳು, ಆ ಕರ್ಣಗ ತಂದೆ ಯಾರು ಅಂತ ಹೇಳು. ಅದ ಕುಂತಿದೇವಿ ತನ್ನ ಮರ್ಯಾದೆ ಕಾಪಾಡ್ಕೊಳಕ ಏನೋ ಅರಿಲಾರದ ಕುಸಿನ ಗಂಗಾ ನದಿಯೊಳಗ ತೇಲಿ ಬಿಟ್ಟಳ. ಆ ಕೂಸ ಮುಂದ ಜಗದ್ ವಿಖ್ಯಾತ ದಾನಸೂರ ಕರ್ಣ ಅನಿಸ್ಕೊಂಡ್ರಿ. ವಾ, ಅವರೆಲ್ಲ ದೈವಾಂಶ ಸಂಭೂತರಾಗಿ ಇತಿಹಾಸನ ಸೃಷ್ಟಿ ಮಾಡಕಂತ ಈ ಧರೆಗೆ ಹುಟ್ಟಿ ಬಂದ ಮಹಾನುಭಾವರಾಗಿ ಹೋಗ್ಯಾರ್ರಿ ತಾಯಿ. ಅಂತ ಪುಣ್ಯ ಪರಿಸರ ಬಗ್ಗೆ ಮಾತನಾಡುವ ಯೋಗ್ಯತೆ ನಮಗೆಲ್ಲ ಇದೆ ತಾಯಿ. ಉಂಟ ಇಡಗ ಹೇಸ್ಗಿ ಮಾಡಿ ಹೇಸ್ಗಿ ಮಾಡುವಂತ ಜಾತಿ ನಂದಲ್ರಿ ವಾ, ನಂದಲ್ಲ. ರಾಮು, ನನ್ನ ಮನಸ್ಸಿನ ಆಸೆ ಇಷ್ಟು ಬೆಚ್ಚಿ ಹೇಳಿದ್ರು ನಿನಗಿನ್ನ ಅರ್ಥವಾಗೋದಿಲ್ಲ ಅಂದ್ಮೇಲೆ ಮುಂದ ಈ ಗೋದಾವರಿ ಶಕ್ತಿಯನ್ನ ಎದುರಿಸಲು ಸಿದ್ಧನಾಗೋ. ಇಷ್ಟು ಹೇಳಿದ್ರು ನನ್ನ ಮನಸ್ಸಿನ ಆಸೆ ನಿನಗಿನ್ನೂ ಅರ್ಥ ಆಗ್ಲಿಲ್ಲ. ಹೆಣ್ಣು ಒಲಿದರೆ ನಾರಿ ಮುಳಿದರೆ ಮಹಾಮಾರಿ ಅನ್ನೋದನ್ನ ಯವ್ವ ಶ್ರೀಮಂತರ ಹೆಣ್ಣು ಮಕ್ಕಳ ಆಧಾರದ ಪರಿ ನನಗೆಲ್ಲ ಗೊತ್ತೈತು ಬಿಡ್ರಿ. ಯವ್ವ ನಿಮ್ಮ ಮಾತು ಕೇಳಿ ಹಾದರ ಮಾಡಿದಮ್ಮ ಸಿಕ್ಕ ಬಿದ್ರ ಕಳ್ಳಕ್ಕನ ಅದ ಹಾದರ ಮಾಡಿ ಪಾರಾದ್ರ ಊರು ಸರ್ಪಂಚನು ಅಕ್ಕನ. ಅಷ್ಟಕ್ಕೂ ನೀವೇ ನನಗೆ ಮಾಡ್ತೀರಿ ತಾಯಿ? ದೊಡ್ಡ ಸೌಕಾರ ಹೇಳಿ ನನ್ನನ್ನ ಕೆಲಸದಿಂದ ತೆಗಿಸಾಕ್ತೀರಿ. ಇಲ್ಲ ಕೊಡಬಾರದು ಕಿರಿಕಿರಿ ಕೊಟ್ಟ ಕೊನೆಗೆ ಒಂದು ದಿನ ಕಳ್ಳಂತ ಸುಳ್ಳ ಪೊಲೀಸರಿಂದ ಓಡಿಸ್ತೀರಿ. ಇಷ್ಟನ್ನ ಬಿಟ್ರ ಮತ್ತೇನ್ ಮಾಡಕ್ ಸಾಧ್ಯ ಇದ್ರಿ ತಾಯಿ ನೀವು ನನಗ? ಓಹೋ, ಅಂದ್ರ ಶಹರ್ದಾಗಿದ್ದ ನಿಮ್ಮ ತಮ್ಮ ಓದೋದು ನಿನಗಿನ್ನ ನೆನಪಿಲ್ಲ ಅಂತ ಕಾಣಿಸ್ತೈತಿ. ನೆನಪೈತಿ ತಾಯಿ, ನೆನಪೈತಿ. ಯವ್ವ ಹತ್ತ ಹಾದರ ಹಣದಿಂದ ನನ್ನ ತಮ್ಮ ದೊಡ್ಡ ಸಾಹೇಬ ಸುಬೇದಾರ ಅಕ್ಕನಂದ್ರ ಹತ್ತ ಹಾದರ ಹಣದಿಂದ ನನ್ನ ತಮ್ಮ ದೊಡ್ಡ ಸಾಹೇಬ ಸುಬೇದಾರ ಅಕ್ಕನಂದ್ರ ಅಂತ ಹಾದರ ಹಣ ನನ್ನ ತಮ್ಮನ್ನ ದೊಡ್ಡ ಸಾಹೇಬನ್ನು ಮಾಡೋದು ಬ್ಯಾಡ ಯವ್ವಾ, ಬ್ಯಾಡ. ಯಾವ್ದರ ಬಸ್ ಸ್ಟ್ಯಾಂಡ್ನಾಗ ಇಬ್ರು ಅಣ್ಣ ತಮ್ಮ ಅಮಾನಿ ಮಾಡ್ಕೊಂಡ ಜೀವನ ಮಾಡ್ತೇವ್ರಿ ತಾಯಿ. ಕಾಮದ ಕಿಚ್ಚಿನಲ್ಲಿ ಕೊಬ್ಬಿದ ಈ ನಿಮ್ಮ ಮನಸ್ಸಿನ ಬೆಂಕಿಗೆ ತಾಳ್ಮೆ ಅನ್ನೋ ತಣ್ಣೀರ್ ಹಾಕೊಂಡ ಜಳಕ ಮಾಡ್ರಿ. ಮನಸ್ಸು ತಣ್ಣಗಾಕತಿ. ನಾಳೆ ನಿಮ್ಮ ಗಂಡಿಗೂ ಒಳ್ಳೆ ಬುದ್ಧಿ ಬಂತು ಅಂದ್ರ ನಿಮ್ಮ ಒಡಲಿನಾಗೂ ಕುಡಿ ಮೂಡ್ಬಹುದ್ರಿ ಅವ್ವ, ಕುಡಿ ಮೂಡ್ಬಹುದು. ಬಿತ್ತುವ ಬೀಜ ಗಟ್ಟಿಯಾಗಿದ್ರು ಭೂಮಿ ಫಲವತ್ತಾಗಿರ್ಲಿಲ್ಲ ಅಂತಂದ್ರ ಯಾವ ಗಂಡಸ್ತಾನೆ ಏನ್ ಮಾಡ್ದಾಗ ಸಾಧ್ಯ ಇದ್ರಿ ತಾಯಿ? ರಾಮು, ನಾನು ಈ ಮನೆಗೆ ಒಡತಿ, ಈ ಮನೆಗೆ ಹಿರಿಯ ಸಸಿ ಯಾವಾಗ ಆಗಿ ಬಂದನೋ ಅಂದಿನಿಂದ ಈ ನಿನ್ನ ಶೌರ್ಯಕ್ಕೆ ನಿನ್ನ ಧೈರ್ಯಕ್ಕೆ ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ಆವಾಗಿಂದ ನಿನ್ ಮೇಲೆ ಮನಸ್ಸು ಮಾಡಿದ್ದೇನೆ. ಯಾಕೆ ರಾಮು, ಬಾ, ಆದಷ್ಟು ಬೇಗನೆ ನನ್ನ ಆಸೆಯನ್ನು ಈಡೇರಿಸು. ಎಂತ ಮಾತಾಡ್ತೀರಿ ತಾಯಿ? ಎತ್ತ ತಾಯಿ ಕೂಡ ರಾಸಲೀಲ ಆಡುವಂತ ಈನ ಸಂಸ್ಕೃತಿ ನಂದಲ್ರಿ ವಾ, ಈನ ಸಂಸ್ಕೃತಿ ನಂದಲ್ಲ. ಈ ಮನೆ ಅಣ್ಣ ತಿಂದ ಬೆಳೆದ ಈ ದೇಹ, ಈ ಮನೆಗೆ ಮಗ
ಈಗ ಬಾಡ ಆಡಬಾರದ ಮಾತಾಡಿ ನಾಲ್ಗೆ ಹೊಲಸು ಮಾಡಿಕೊಂಡು ಮನಸ್ಸು ಮಲಿನ ಮಾಡ್ಕೋಬೇಡ್ರಿ ವಾ, ಮನಸ್ಸು ಮಲಿನ ಮಾಡ್ಕೋಬೇಡ್ರಿ. ರಾಮು ನಿನಗೆ ಯಾವ ರೀತಿ ತಿಳಿಸಿ ಹೇಳಿ ನನ್ನ ಮನಸ್ಸಿನ ಆಸೆನ? ಯವ್ವ ತಾಯಿ, ಇಂತ ಹೊಲಸು ಯೋಚಾರ ಯಾವತ್ತೂ ಮಾಡಬೇಡ್ರಿ ತಾಯಿ. ಇಂದು ಬೇಡ ಮುಂದೆಯೂ ಬೇಡ. ಯವ್ವ ತಾಯಿ, ಹೇಸಿಗೆ ತಿನ್ನೋದು ಬಹಳ ಸರಳ ಆಗಿದ್ರು ಕೈಗೆ ಹತ್ತಿದ ಹೊಲಸು ತಗೊಳಕ ಬಹಳ ಕಷ್ಟ ಪಡಬೇಕಾಗಿತ್ತು ತಾಯಿ, ಬಹಳ ಕಷ್ಟ ಪಡಬೇಕಾಗಿತ್ತು. ನಾ ಬರ್ತೇನೆ ಯವ್ವ. ಇಷ್ಟು ಹೇಳಿ